ನೀನೆಯಾ ಮಲ್ಲಿ ನನಗೆ ಗೊತ್ತಾಗಕಿಲ್ವಾ ನನಗೆಯ ಮರಸ್ತಿಯ ಬಾರೆ ನಂಚಿನ ಕುರಳಿ ನಾನು ಬರಕಿಲ್ಲ ಎಣ್ಣೈಕ್ಲು ಬರಕಿಲ್ಲ ಅಂದ್ರೆ ಬರ್ತೀನಿ ಅಂತ ಅರ್ಥ ಮಂಜವಾ ಮೀನಾ ಮಾಡ್ತೀನಿ ಇರು ಗಂಡೈಕ್ಲು ಮಾಡ್ತೀನಿ ಅಂದ್ರೆ ಏನು ಮಾಡೋದಿಲ್ಲ ಅಯ್ಯೋ ನಾವು ಕೃಷ್ಣಮೂರ್ತಿ ಮನೆಗೆ ಹೋಗ್ಬೇಕು ಯಾವ ಕೃಷ್ಣಮೂರ್ತಿ ಪಟೇಲ್ ಕೃಷ್ಣಮೂರ್ತಿನೋ ಪಿಟೇಲ್ ಕೃಷ್ಣಮೂರ್ತಿನೋ ಪಿಟೇಲ್ ಕೃಷ್ಣಮೂರ್ತಿ ಮನೆಗೆ ಹೋಗ್ಬೇಕಂದ್ರೆ ಈ ಕಡೆ ದೇವಸ್ಥಾನ ಬಳಸ್ಕೊಂಡು ಹೋಗ್ಬೇಕು ಪಟೇಲ್ ಕೃಷ್ಣಮೂರ್ತಿ ಮನೆಗೆ ಹೋಗ್ಬೇಕಾದ್ರೆ ಆ ಕಡೆ ಮಾವಿನ ತೋಪ್ ಕಾಣಿಸ್ತಿದ್ಯಲ್ಲ ಆ ಕಡೆ ಹೋಗಿ ಈಗ ನೀವು ಪಟೇಲ್ ಪಿಟೀಲ್ ಓ ಪಿಟೀಲ್ ಕೃಷ್ಣಮೂರ್ತಿಯವ್ರ ಮನೆಗೆ ಅಂತ ಗೊತ್ತಾಯ್ತು ಬಿಡಿ ನೀವು ಊರಿಗೆ ಯಾಕೆ ಬಂದಿದ್ದೀರಾ ಅಂತ ತಿಳ್ಕೊಬಹುದಾ ಒಳ್ಳೆ ಹುಡುಗಿಯಲ್ಲ ನನ್ನ ಮಗನಿಗೊಂದು ಹೆಣ್ಣು ಹುಡುಕೋಣ ಅಂತ ಹುಡುಗ ಏನೋ ಪರವಾಗಿಲ್ಲ ಇದಕ್ಕೇನ್ ಮಾಡ್ತಾನೆ ಆ ದಾರಿ ಹುಡುಕೊಂಡೆ ಈ ದಾರಿ ನಿಂತಿದ್ದೇವಮ್ಮ ಓ ಹೆಣ್ಣು ಕೊಡೋದಲ್ದೆ ದಾರಿನೂ ತೋರಿಸ್ಬೇಕಾ ನಾವು ಆ ದಾರಿ ಕೇಳ್ತಿಲ್ಲಮ್ಮ ಕೃಷ್ಣಮೂರ್ತಿ ನನ್ನ ಮಗನಿಗೊಂದು ದಾರಿ ತೋರಿಸಿದ್ರೆ ಸಾಕು ಇವನ್ಗೆ ಓದುದೆಲ್ಲ ಬಿಟ್ಟು ಪಿಟೀಲ್ ಹುಚ್ಚು ಹಿಡಿದು ಬಿಟ್ಟಿದೆ ಅಯ್ಯೋ ಪಿಟೀಲ್ ಕಲ್ತ್ರೆ ಏನ್ ಪ್ರಯೋಜನ ಜೀವನ ಮಾಡೋ ತುಂಬಾನೇ ಕಷ್ಟ ಅದೇ ಪೇಟೆಗೆ ಹೋಗಿ ಜಿಂಗ್ ಚಕ್ಕ ಜಿಂಗ್ ಗಿಟಾರೋ ಅಥವಾ ದಮ್ ಅರೆ ದಮ್ ಡ್ರಮ್ಸ್ ಕಲ್ತ್ರೆ ಉದ್ದಾರ ಆಗ್ಬೋದು ಅಲ್ಲ ನಾನ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಿನಗೆ ಯಾಕೆ ಅದಲ್ಲ ದಾರಿ ಕೇಳಿದ್ರೆ ಊರೆಲ್ಲ ಮಾತಾಡ್ತೀಯಾ ಓ ಮರಿ ಪಿಟೀಲ್ಗೆ ಮಾತಾಡಕ್ಕೂ ಬರುತ್ತೆ ನಿನ್ನಷ್ಟಲ್ಲ ಹೇಳ್ಕೊಡ್ತೀನಿ ಅದಕ್ಕೇನಂತೆ ಯಾಕೆಂದ್ರೆ ಮಾತೆ ಮುತ್ತು ನೀನಲ್ಲಿಗ್ ಬರ್ತಿದ್ಯಾ ನಿಮಗ್ ಯಾಕೆ ಕಷ್ಟ ನಾನೇ ನಿಮಗ್ ಮನೆ ತೋರಿಸ್ತೀನಿ ಯೋ ಗಾಡಿ ಬಿಡು ಅಂದಾಗೆ ನಿಮಗೆ ಪಿಟೀಲ್ ಕೃಷ್ಣಮೂರ್ತಿ ಅವ್ರು ಹೇಗ್ ಪರಿಚಯ ಯಾಕೆಂದ್ರೆ ನೀವ್ ಅವ್ರನ್ನ ಅವನು ಇವನು ಅಂತ ಕರಿತಿದ್ದೀರಲ್ಲ ಅವ್ರು ನಿಮ್ಗೆ ಏನಾಗ್ಬೇಕು ಅವನಾ ಅವನು ನನ್ಗೆ ಅಣ್ಣ ಆಗ್ಬೇಕು ನಾನು ಅವನಿಗೆ ತಂಗಿ ಆಗ್ಬೇಕು ಅವನ್ ಹೆಂಡತಿ ನನ್ಗೆ ಅತ್ತೆ ಆಗ್ಬೇಕು ಹಾ ನಿಲ್ಸಿ ನಿಲ್ಸಿ ಇದೇ ನಮ್ಮ ಮನೆ ಅಯ್ಯೋ ನಾ ಕೇಳಿದ ಕೃಷ್ಣಮೂರ್ತಿ ಅವ್ರ ಮನೆನಮ್ಮ ನನ್ ಮನೇನು ಕೃಷ್ಣಮೂರ್ತಿ ಅವ್ರ ಮನೇನು ಒಂದೇ ನಾನ್ ಅವ್ರ ಮಗಳು ಕೃಷ್ಣಮೂರ್ತಿ ಅವರು ನನ್ನ ತಂದೆ ನನ್ನ ಹೆಸರು ವನಜಾ ಅಂತ ಅಮ್ಮ ಅತ್ತೆ ಬಂದಿದ್ದಾರೆ ನೋಡು ವನಜಾನ ಎಷ್ಟೇ ಬೆಳೆದ್ಬಿಟ್ಟಿದ್ದಾಳೆ ನನಗಂತೂ ಗುರ್ತೇ ಆಗ್ಲಿಲ್ಲ